ಮಕ್ಕಳು ನಮ್ಮ ನಾಡಿನ ಭವಿಷ್ಯತ್ತು ಆಗಿರುತ್ತಾರೆ ಭವಿಷ್ಯತ್ತಿಗಿಂತ ಪ್ರಾಮುಖ್ಯರಾಗಿದ್ದಾರೆ ತಕ್ಷಣವೇ ಅವರು ನಮ್ಮ ದೇಶವನ್ನು ಬದಲಾಯಿಸಬಲ್ಲರು ಒಂದು ವೇಳೆ ಅದರನ್ನು ನಾವು ಈಗಲೇ ಅರ್ಥ ಮಾಡಿಕೊಂಡರೆ ನಾವು ಈಗಲೇ ಅವರ ಬಾಲಿನ ಮೇಲೆ ಬಂಡವಾಳ ಹೂಡಿಕೆಯನ್ನು ಹಾಕುತ್ತೇವೆ ಇಲ್ಲವಾದರೆ ಹತ್ತು ವರ್ಷ ನಂತರ ಅವರು ಬೆಳೆಯುತ್ತಾರೆ ಆಗ ಮಾಡುವ ಅಂತಲ್ಲ ನಾವು ಈಗ ಅವರ ಬಾಲಿನ ಮೇಲೆ ಹಾಕುವ ಬಂಡವಾಳದ ಹೂಡಿಕೆಯ ಆಧಾರದ ಮೇರೆಗೆ ಅವರು ಬೆಳೀತಿರುತ್ತಾರೆ ಒಂದು ವೇಳೆ ನಮ್ಮ ಸಮಾಜವು ಬದಲಾವಣೆ ಹೊಂದಬೇಕಾದಲ್ಲಿ ಅದು ಮಕ್ಕಳಿಂದ ಪ್ರಾರಂಭವಾಗಬೇಕಾಗಿದೆ ನಾನು ಯೋಚಿಸ್ತೇನೆ ನಾವು ಮಕ್ಕಳನ್ನು ಪಕ್ಕಕ್ಕೆ ತಲ್ಲುವವರಾಗಿದ್ದೇವೆಂದು ನಾವು ಅವರನ್ನು ಮನರಂಜನೆಗೊಳಿಸಬೇಕೆಂದಿರುತ್ತೇವೆ ಹೊರತು ಅವರ ಯೌವ್ವನ ಕಾಲದಲ್ಲಿ ಅಮೂಲ್ಯವಾದ ತರಬೇತಿಯನ್ನು ನಾವು ಕೊಡಬೇಕೆಂದು ಮರೆತು ಹೋಗುತ್ತಿರುತ್ತೇವೆ ಅವರುಗಳು ಈಗಲೇ ದೇವರಿಂದ ಉಪಯೋಗಿಸಲ್ಪಡುತ್ತಿರುವರೆಂದು ನಾವು ಕಾಣದವರಾಗಿರುತ್ತೇವೆ ಅವರನ್ನು ದೇವರಲ್ಲಿ ವೈಯಕ್ತಿಕವಾದ ಸಂಬಂಧವನ್ನು ಬೆಳೆಸಲು ನಡೆಸದೆ ಅವರಿಗೆ ದೇವರ ವಾಕ್ಯ ಬೋಧನೆಯೇ ಸಾಕೆಂದು ಯೋಚಿಸುತ್ತಿರುತ್ತೇವೆ ಅದೇ ನಾವುಗಳು ಮಾಡುವಂತಹ ತಪ್ಪು ನಮ್ಮ ಪಠ್ಯಪುಸ್ತಕದಲ್ಲಿ ಕ್ರೈಸ್ತ ಸಭೆಯ ಚರಿತ್ರೆ ಇಲ್ಲದಿರುವುದು ಮತ್ತೊಂದು ಚಿಂತನೆಯಾಗಿದೆ ಅದ ಕಾರಣದಿಂದ ಚರಿತ್ರೆಯಲ್ಲಿ ನಿಂತು ಹೋದ ಮಹಾಪುರುಷರ ಬಗ್ಗೆಯಾಗಲಿ ಮತ್ತು ಅವರ ಪ್ರಭಾವವು ಸಮಾಜದ ಮೇಲೆ ಬೀರಿದ ವಿಷಯವಾಗಲಿ ನಮ್ಮ ಮಕ್ಕಳು ತಿಳಿಯದಿದ್ದಾರೆ ದೇವರು ದೇಶಗಳನ್ನು ಅಲುಗಾಡಿಸಲು ಮಕ್ಕಳನ್ನು ಬಳಸಿಕೊಂಡಿರುವುದನ್ನು ನಾವು ಚರಿತ್ರೆಯಲ್ಲಿ ಕಾಣುತ್ತೇವೆ ಬೈಬಲಿನಲ್ಲಿ ಯೋಶಿಯ ರಾಜನು ಎಂಟು ವರ್ಷದ ಪ್ರಾಯದಲ್ಲಿ ರಾಜ್ಯ ಪರಿಪಾಲನೆ ಮಾಡಿದನು ನಮ್ಮ ಪರಿಕಲ್ಪನೆಯು ಲೋಕದ ಅನುಸಾರವಾಗಿದ್ದು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರುತ್ತಿದೆ ಮತ ನೋಟವಿರುವ ನಮ್ಮ ದೇಶದಲ್ಲಿ ಮಕ್ಕಳಿಗೆ ಹೆಚ್ಚಾದಂಥ ಮೌಲ್ಯವಿಲ್ಲ ನಾನಿರುವ ಕಮ್ಯುನಿಸ್ಟ್ ದೇಶದ ಪಶ್ಚಿಮ ಜರ್ಮನಿಯಲ್ಲಿ ಮಕ್ಕಳು ಬೆಳೆಯುವವರೆಗೆ ಅವರಿಗೆ ಬೆಲೆ ಇರುವುದಿಲ್ಲ ಯಾತಕ್ಕಾಗಿ ಅಂದರೆ ಅವರು ಬೆಳೆದಾಗ ಮಾತ್ರ ಸಮಾಜವನ್ನು ಬದಲಾಯಿಸಬಲ್ಲರು ಎಂಬ ನಂಬಿಕೆ ಅವರಿಗಿದೆ ಆದರೆ ಈ ಕಾರಣದಿಂದ ಮಕ್ಕಳ ಅಮೂಲ್ಯವಾದ ಬಾಲನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ ಎಂಬುದು ಮರೆತು ಹೋಗುತ್ತಿರುತ್ತೇವೆ ನಮ್ಮ ಕ್ರೈಸ್ತರ ನೋಟ ವಿಭಿನ್ನವಾಗಿದೆ ಯಾಕಂದರೆ ನಾವು ಕ್ರಿಸ್ತನ ಬೋಧನೆಗಳಲ್ಲಿ ಆತನು ಮಕ್ಕಳ ಮೌಲ್ಯವನ್ನು ಗುರುತಿಸಿದ್ದಾನೆ ಆತನು ಅವರನ್ನು ಗೌರವಿಸಿದ್ದಾನೆ ಅವರಿಗೆ ಬೋಧಿಸದೆಯೇ ಅವರನ್ನು ಪ್ರೀತಿಸಿದ್ದಾನೆ ಅದಕ್ಕಾರಣದಿಂದ ನಾವು ಸಾಂಸ್ಕೃತಿಕ ನೋಟವಲ್ಲದೆ ಕ್ರಿಸ್ತನ ದೇಹವಾಗಿ ಬೈಬಲ್ನಲ್ಲಿರುವ ನೋಟವನ್ನು ಮಕ್ಕಳ ಮೇಲೆ ತೋರಿಸಬೇಕಾಗಿದೆ ಸಂಸ್ಕೃತಿ ನಮಗೆ ದಯಪಾಲಿಸಿರುವುದು ಒಳ್ಳೆಯದಾಗಿದ್ದರೂ ಅವುಗಳು ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾಗಿರುವುದಿಲ್ಲ